ಮೇಡಮ್, ಪೆಟ್ರೋಲ್ ಮತ್ತು ಡೀಸೆಲ್ ಪ್ರತಿದಿನ ಹೆಚ್ಚಳ ಆಗ್ತದೆ, ಯಾವ ರೀತಿ ಹೊರೆ ಆಗ್ತಾ ಇದೆ? ಇದು ಖಂಡಿತ ಒಂದು ದೊಡ್ಡ ನ್ಯೂಸೆನ್ಸ್ ಆಗಿದೆ. ಯಾಕಂದ್ರೆ 1 ಲೀಟ್ರ್ಗೆ 111 ರೂಪಾಯಿ ಕೊಡಬೇಕು ಅಂದ್ರೆ ಅದು ತಮಾಷೆ ಅಲ್ಲ. ಗೌರ್ಮೆಂಟ್ ಅವ್ರು ಕೂತ್ಕೊಂಡು ಮಾತಾಡ್ತಾರೆ, ಬಟ್ ಇಟ್ ಮೇಕ್ಸ್ ನೋ ಸೆನ್ಸ್. ಸಾಮಾನ್ಯ ಜನರಿಗೆ ಎಷ್ಟು ಕಷ್ಟ ಆಗ್ತಿದೆ, 1 ಲೀಟ್ರು ನಿಮಗೆ 111 ರೂಪಾಯಿ ಅಂದ್ರೆ ಇಟ್ ಇಸ್ ಅನ್ ಅನ್ಎಕ್ಸ್ಪೆಕ್ಟೆಡ್ ಪ್ರೈಸ್. ಸರ್ಕಾರ ಸುಮ್ಮನೆ ಒಳ್ಳೇದು ಮಾಡ್ತಿದ್ದೀವಿ ಜನತೆಗೆ, ಒಳ್ಳೇದು ಮಾಡ್ತಿದ್ದೀವಿ ಜನತೆಗೆ, ಒಳ್ಳೇದು ಮಾಡ್ತಿದ್ದೀವಿ ಜನರಿಗೆ, ಸಾಮಾನ್ಯ ಜನರಿಗೆ, ಬಡವರಿಗೆ, ಮಿಡಲ್ ಕ್ಲಾಸ್ಗೆ ಅಂತ. ಇಟ್ ಮೇಕ್ಸ್ ನೋ ಸೆನ್ಸ್. ನಾವು 1 ಲೀಟ್ರ್ ಪೆಟ್ರೋಲ್ ಹಾಕಿದ್ರೆ ನಮಗೆ ಒಂದು ದಿನ ಬರುತ್ತೆ ಅದರಲ್ಲಿ. ಸೊ ಅವ್ರು ಖಂಡಿತ ಇದ್ರ ಬಗ್ಗೆ ಆಲೋಚನೆ ಮಾಡಬೇಕಾಗತ್ತೆ. ಕೇಂದ್ರ ಸರ್ಕಾರ ಆಗಲಿ, ಇಲ್ಲಿ ರಾಜ್ಯ ಸರ್ಕಾರ ಆಗಲಿ ಅದ್ರ ಬಗ್ಗೆ ಖಂಡಿತ ಮಾತಾಡಬೇಕಾಗತ್ತೆ. ಈಗ ಇವ್ರು ಬಂದು, ನಮ್ಮ ಹೊಸ CM ಬಂದು ಬೊಮ್ಮಾಯಿ ಹೇಳೋ ಪ್ರಕಾರ ಎಲ್ಲ ಜನರಿಗೆ, ಸಾಮಾನ್ಯ ಜನರಿಗೆ ತೊಂದರೆ ಆಗದೆ ಇದ್ದಂಗೆ ನೋಡ್ಕೊತೀವಿ, ಸಹಾಯ ಮಾಡ್ತೀವಿ, ಈಸಿ ಮಾಡ್ತೀವಿ ಅಂತ ಹೇಳಿ ದಿನ ದಿನಕ್ಕೂ ಹೆಚ್ಚಳ ಮಾಡ್ಕೊಂಡು ಕೂತಿದ್ರೆ ನಾವು ಏನು ತಿನ್ನಬೇಕು, ಏನು ಮಾಡಬೇಕು? ಅರ್ಧ ಟ್ಯಾಕ್ಸ್ ಕಟ್ಟಬೇಕು, ಅರ್ಧ ಈ ಥರ ಪೆಟ್ರೋಲ್ ಹಾಕಿಸ್ಬೇಕು. ನಾವು ಹೇಗೆ ಓಡಾಡಬೇಕು? ಫಸ್ಟ್ ಆಫ್ ಆಲ್, ಇಲ್ಲಿ ಏನು ರೋಡ್ಗಳು ಚೆನ್ನಾಗಿಲ್ಲ, ಮಳೆ ಬಂದರೆ ಎಲ್ಲ ತುಂಬ ಹೋಗುತ್ತೆ, ಜನ ಮುಳುಗೋಗ್ತಾ ಇದ್ದಾರೆ. ಸೊ ಅವ್ರು ಖಂಡಿತ ಇದ್ರ ಬಗ್ಗೆ ಯೋಚನೆ ಮಾಡಲೇಬೇಕಾಗತ್ತೆ, ಇದ್ರ ಬಗ್ಗೆ ಒಂದು ನಿರ್ಧಾರ ತೊಗೊಳ್ಳೇಬೇಕಾಗತ್ತೆ. ಎವ್ರಿ ಡೇ ಯುನೋ ಈ ಥರ ಇನ್ಕ್ರೀಸ್ ಮಾಡ್ಕೊಂಡು ಕೂತಿದ್ರೆ, ದಿನಕ್ಕೆ 1 ರೂಪಾಯಿ ಇನ್ಕ್ರೀಸ್ ಮಾಡ್ಕೊಂಡು ಕೂತಿದ್ರೆ ಒಂದೇ ಸರಿ 200 ರೂಪಾಯಿ ಮಾಡಿಬಿಡ್ಲಿ 1 ಲೀಟ್ರಿಗೆ. ಪೈಸೆಗಳ ಲೆಕ್ಕದಲ್ಲಿ ಹೆಚ್ಚಳ ಮಾಡ್ತಿದ್ದಾರೆ, ಅದಕ್ಕೆ ಅರ್ಥ ಇಲ್ಲ. ಇವಾಗ 111.03 ಇದೆ, ಮತ್ತೆ ಸಾಯಂಕಾಲ ನೋಡಿದ್ರೆ 111.50 ಆಗಿರುತ್ತೆ. ಮತ್ತೆ ಬೇಕು ಅಂತ ನಾಳೆ ಒಂದು 20 ಪೈಸ ಕಮ್ಮಿ ಮಾಡ್ತಾರೆ, ಮತ್ತೆ 20 ಪೈಸ ಏರಿಸ್ತಾರೆ, ಮತ್ತೆ 1 ರೂಪಾಯಿ ಏರಿಸ್ತಾರೆ. ಇದ್ರಲ್ಲಿ ಅರ್ಥನೇ ಇಲ್ಲ ಅಲ್ವಾ? ಅವರು ಯೋಚನೆ ಮಾಡಬೇಕಾಗತ್ತೆ. ಅವ್ರು ಹೇಳೋ ಪ್ರಕಾರ ತೈಲದ ಬೆಲೆ ಜಾಸ್ತಿ ಆಗಿದೆ ಅಂತ ನಮ್ಮಂತ ಸಾಮಾನ್ಯ ಜನಕ್ಕೆ ಹೊಡೆದ್ರೆ ನಾವೇನ್ ಮಾಡ್ಬೇಕಾಗತ್ತೆ? ನಾವು ಕಷ್ಟ ಪಡ್ತೀವಿ ಅಲ್ಲ. ಅಚ್ಚಾ ದಿನ ಒಳ್ಳೆ ದಿನಕ್ಕೆ ಬರುತ್ತೆ ಅಂತ, ಇದೇನೋ ಒಳ್ಳೆ ದಿನಗಳು ನಿಭಾಯಿಸಿದಂತ ಒಳ್ಳೆ ದಿನ ಪ್ರಕಾರ ಇದು ಯಾವ ಒಳ್ಳೆ ದಿನಾನೂ ಅಲ್ಲ. ನಮಗೆ ಇವಾಗ ಹೆಂಗೆ ಅನ್ನಿಸ್ತಿದೆ ಅಂದರೆ, ನಾವೇನಾರ ತಪ್ಪು ಮಾಡಿದ್ವ ಅನ್ನೋ ಮನಸ್ಸಿಗೆ ಬರ್ತಾ ಇದೆ. ತಪ್ಪು ಮಾಡಿದ್ವೇನೋ, ನಾವು ವೋಟ್ ಮಾಡಿ ಅನ್ನೋ ಥರ ನಾವು ಇವಾಗ ಅನುಭವಿಸ್ತಿದ್ದೀವಿ ಇದನ್ನು. ಅವ್ರು ನಾಳೆ ನೋಡ್ತಿರ್ಬೋದು, ನಂಗೆ ನಾಳೆ ಅವ್ರಿಗೆ ಏನು ಕಾಣ್ತಿದೆ ಅಂತ ನಂಗಂತೂ ಗೊತ್ತಿಲ್ಲ. ಬಟ್ ಇವತ್ತಿನ ದಿನಕ್ಕೆ ಎಲ್ಲರೂ ಸಫರ್ ಮಾಡ್ತಿದ್ದೀವಿ, ಎವ್ರಿ ಕಾಮನ್ ಮ್ಯಾನ್ ಇಸ್ ಸಫರಿಂಗ್ ಅಂತ ನನ್ನ ಅನಿಸಿಕೆ ಟೋಟಲಿ. ಬಟ್ ಇಟ್ ಈಸ್ ಅ ಬಿಗ್ ಡಿಸಾಸ್ಟರ್ ಆನ್ ದ ಗವರ್ಮೆಂಟ್. ಅವ್ರು ಏನು ಮಾಡ್ತಿದ್ದಾರೆ, ಇದರಿಂದ ತುಂಬ ತೊಂದರೆ ಆಗ್ತಿದೆ. ಇಟ್ ಈಸ್ ಅ ವೆರಿ ಬ್ಯಾಡ್ ಥಿಂಗ್. ಥ್ಯಾಂಕ್ ಯು.